ವೇದಿಕೆಯ ಮೌಲ್ಯಗಳಿಗೆ ಸೇರಿದರೆ ಬಹಳ ಒಳ್ಳೆ ಉದ್ದೇಶ ಇದ್ದಾಗ ಸಮಾಜದಲ್ಲಿ ಎಲ್ಲರೂ ಒಬ್ಬರಿಗೆ ಸೇರಬೇಕು. ಅದ್ ಸೇರಿದಾಗ ನಮ್ಮ ಸಮಾಜ ಅಂತ ಅನ್ನೋದು ಸ್ವಾಮೀಜಿಯವರು ಬಹಳ ಸಿಂಪಲ್ ಆಗಿ ಎರಡೇ ಮಾತುಗಳಲ್ಲಿ ತುಂಬಾ ಡೀಪ್ ಆಗಿ ಆ ಒಂದು ವಿಷಯ ನಮ್ಗೆ ಅರ್ಥ ಮಾಡಿಸ್ತಾರೆ. ಯಾವಾಗಲೂ ನಾನು ಸ್ವಾಮೀಜಿಯವರು ಮಾತಾಡ್ತಿದ್ರೆ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತೀನಿ. ಬಹಳಷ್ಟು ವಿಷಯ ಕಲಿಯೋಗಿ ಸಿಗುತ್ತೆ. ಇವತ್ತು ಅಷ್ಟೇ ಎರಡೇ ಮಾತಾಡಿ ಹೇಳಿದವರು ಒಂದು ಕಾರಿಗೆ ಮುಳುಚಿಸಿದಾಗ ಎಲ್ಲ ಅಂಗಾಂಗನು ಅದಕ್ಕೆ ರಿಯಾಕ್ಟ್ ಮಾಡಬೇಕು ಅಂತ. ಹಾಗೆ ನನಗೆ ಅನ್ಸೋದು ಅಷ್ಟೇ, ಸಮಾಜ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ಜನ ಬದುಕಲ್ಲಿ ಅವ್ರು ಬದುಕೋದಕ್ಕೋಸ್ಕರ ಕಷ್ಟ ಪಡ್ತಾ ಇರ್ತಾರೆ. ಅದೇ ಅಚೀವ್ಮೆಂಟ್ ತಗೊಂಡ್ರೆ ಲೈಫ್ ಮುಗಿದೋಗ್ಬಿಡುತ್ತೆ. ಎಷ್ಟೊಂದು ಜನ ಹೇಳ್ತಾರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂತ. ದೇವರ ಕಾಲ ನೋಡಿದ್ರೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋದು ಒಂದು ಅಚೀವ್ಮೆಂಟ್ ಅಂತ ನ್ಯಾಚುರಲ್ ಆಗಿ ನಡೆಯುತ್ತೇವೆ. ನಮಗ್ ನಾವು ಬದುಕಬೇಕು. ಎಂಟು ಮೋಸ ಮನುಷ್ಯ ಹೆಂಗ್ ಯೋಚಿಸ್ತಾನೆ ಅಂದ್ರೆ ನನ್ನ ಹೆಂಡತಿ ನನ್ನ ಮಕ್ಕಳು ನಮ್ಮ ಅಣ್ಣ ನಮ್ಮ ತಮ್ಮ ಇಷ್ಟೇ ಯೋಚಿಸ್ತಾನೆ. ಬಟ್ ನಿಜವಾದ ವ್ಯಕ್ತಿ ಅವನ ವ್ಯಕ್ತಿತ್ವ ಯಾವಾಗ ಬೆಳೆಯುತ್ತೆ ಅಂದ್ರೆ ಮೊದಲು ಅವನ ಮನೆ ಬಿಟ್ಟು ಮಕ್ಕಳ ಮನೆಯವ್ರಿಗೆ ಏನಾದ್ರು ಒಂದು ಸಣ್ಣ ಸಹಾಯ ಅಥವಾ ಅವ್ರ ಮನೆಯವರು ಒಂದು ಸಣ್ಣ ಖುಷಿ ನೋಡ್ಬೋದ ಅಂತ ಒಂದು ಸ್ನೇಹ ಬೆಳೀತಾನೆ. ಅದಾದ್ಮೇಲೆ ಅವ್ರು ನೋಡೋದ್ರೆಲ್ಲ ಸ್ವಲ್ಪ ಖುಷಿಯಾಗಿರ್ಬೋದ, ಅಲ್ಲಿರೋ ಸಮಸ್ಯೆಗಳು ನೋಡ್ಕೊಳ್ಳೋಣ ಕೈಲಾಗಿ ಮಾಡೋಣ ಅಂತ ಇನ್ನೊಂದು ಸ್ವಲ್ಪ ಬೆಳೀತಾನೆ. ಅದನ್ನ ಮೇಲೆ ಅವ್ರು ಏನೇನ್ ಮಾಡ್ಬೇಕು ಅಂತಬೇಕು, ಊರು ನಿಂತ್ಕೋಬೇಕು, ಎಷ್ಟು ಜಾಸ್ತಿ ಜನ ಮಾಡಬೇಕು ಅನ್ನೋದು ಅಂತ ಆ ವ್ಯಕ್ತಿ ಅಷ್ಟು ದೊಡ್ಡದಾಗಿ ಬೆಳೀತಾನೆ. ಅಷ್ಟು ಶಕ್ತಿ ಅವ್ರಿಗೆ ಬರುತ್ತೆ. ಅದು ನನ್ನ ನಂಬಿಕೆ. ನಮಗ್ ಮಾತ್ರ ಬದುಕಬೇಕು ಅಂತ ಹೋದಷ್ಟು ನೀವು ಎಷ್ಟೇ ದೊಡ್ಡದಾಗಿ ಸಂಪಾದನೆ ಮಾಡಿ ಹೋರಾಟ ಮಾಡಿದ್ರೆ ಸಣ್ಣವರಾಗ್ಬಿಡ್ತೀವಿ ಚಿಕ್ಕವರಾಗ್ಬಿಡ್ತೀವಿ. ಸೊ ಜಾಸ್ತಿ ಜನ ಸೇರ್ಕೊಂಡು ಹೋದಾಗ ದೊಡ್ಡ ದೊಡ್ಡ ಕೆಲಸಗಳೇ ಆಗ್ಬೋದು. ಆ ರೀತಿ ಇಷ್ಟು ಜನ ಸೇರಿ ಒಂದು ಕಾರ್ಯಕ್ರಮ ಮಾಡ್ತಾ ಇಲ್ಲ, ಬಹಳ ಒಳ್ಳೇದಾಗುತ್ತೆ ನಿಮಗೆ. ನಾನು ನಂಬೋದು ಅಷ್ಟೇ. ಶಕ್ತಿ ಇರೋದು ಒಂದ್ ಸಣ್ಣ ಕಥೆ, ತುಂಬಾ ಮುಂಚೆ ಸ್ವಾಮೀಜಿಯವರು ಇದ್ದಾಗ ಹೇಳಿದ್ದೆ. ಬಟ್ ಈ ಸಂದರ್ಭಕ್ಕೆ ಬಹಳ ಸೂಕ್ತ ಅನ್ಸುತ್ತೆ. ಎರಡನೇ ನಿಮಿಷ ಹೇಳ್ಬಿಟ್ಟಿನಿ. ಒಬ್ಬ ಯಾರೋ ತಪಸ್ ಮಾಡ್ತಾ ಕೂತಿದ್ರಂತೆ, ದೇವ್ರ ಪ್ರತ್ಯಕ್ಷ ಆದಂತೆ, ಏನ್ ಬೇಕು ನಿನಗೆ ಎಲ್ಲ ಸ್ವರ್ಗ ಬೇಕು ಅಂತ ಹೇಳ್ಬಿಟ್ಟಂತೆ. ದೇವ್ರ ಹೇಳಿದ್ರಂತೆ, ಸರಿನಪ್ಪ ನೀನ್ ಸ್ವರ್ಗ ಏನು ನರಕ ಏನು ಅಂತ ನೋಡಿದ್ಯಾ, ಅಷ್ಟಿದಾಗ ಕೇಳ್ತಿದ್ಯಲ್ಲ, ಒಂದ್ಸಲ ನೋಡ್ಬಿಡ ಅಂತ ಕೇಳುವಂತೆ. ಸರಿ ಆಯ್ತು ಅಂತೆ. ದೇವ್ರು ಫಸ್ಟ್ ನರಕಕ್ಕೆ ಕರ್ಕೊಂಡು ಹೋಗ್ರಂತೆ. ನರಕಕ್ಕೆ ಕರ್ಕೊಂಡು ಹೋದಾಗ ಒಂದು ದೊಡ್ಡ ಡೈನಿಂಗ್ ಟೇಬಲ್ ಇತ್ತಂತೆ. ಆ ಕಡೆ ಇದ್ರೂ ಜನ ಕೂಡಿದಂತೆ, ಈ ಕಡೆ ಜನ ಕೂಡಿದಂತೆ ಕೂದಿದಂತೆ. ಆ ಟೇಬಲ್ ತುಂಬಾ ಎಲ್ಲಾ ರೀತಿ ಊಟಗಳಿತ್ತಂತೆ, ಹಣ್ಣು ಒಳ್ಳೊಳ್ಳೆ ಊಟಗಳು ಏನಿದೆ ಎಲ್ಲ ಇತ್ತಂತೆ. ಈಗ ನರಕ ಅಂದ್ರೆ ಇಷ್ಟು ಚೆನ್ನಾಗಿದೆ ಊಟ ಇದೆ ನರಕ ಅಂದ್ರೆ ಸೂಕ್ಷ್ಮ ಗಮನಿಸಿದ್ರೆ ಮಕ್ಕಳಲ್ಲಿ ನರಕಗಳು ಬಂದು ಏನಪ್ಪ ಇದು ಅಂತ ನೋಡಿದ್ರೆ ಕೈಗಳಿಗೆ ಬೇಡಿ ಹಾಕಿದೆ. ಅವ್ರು ಬೇಡಿ ಹಾಕಿರೋ ಕೈಗೆ ಊಟ ತಿನ್ನಕ್ ಹೋಗ್ತಿದ್ರೆ ಅವ್ರು ಬಾಯ್ ಅವರು ಹೋಗ್ತಾ ಇರೋದು ಊಟ ಅಲ್ಲಿಗೆ ಸ್ಟಾಪ್ ಆಗ್ತಾ ಇದ್ದಂತೆ. ಅವಾಗ ಅನ್ಕೊಂಡಿದ್ದವ್ರು ಅಯ್ಯಪ್ಪ ನರಕ ಇದೆ ಇರ್ಬೋದು, ಗಂಡನ ಕಡೆ ಒಳ್ಳೆ ಊಟ ಇದು ತಿನ್ನಕಾಗ್ತಿರ್ವಲ್ಲ, ಸರಿ ಸ್ವರ್ಗ ತೋರಿಸ್ಬಿಡಿ ನೋಡೋಣ ಅಂತ ಹೋಗೋದಂತೆ. ಸ್ವರ್ಗಕ್ಕೆ ಹೋದಾಗ ನೋಡಿದ್ರೆ ಸೇಮ್ ಟೈನಿಂಗ್ ಟೇಬಲ್ ಅಂತೆ, ಸೇಮ್ ಹಣ್ಣುಗಳು, ಅದೇ ರೀತಿ ಆ ಕಡೆ ಜನ ಈ ಕಡೆ ಜನ ಕನ್ಫ್ಯೂಸ್ ಆಗ್ಬಿಟ್ಟಿ. ವ್ಯಕ್ತಿ ಏನ್ ದೇವ್ರೆ ಎರಡು ಒಂದೇ ತರ ಇದೆ